ಇದು ನಿಮಗೆ ಮ್ಯಾನ್ಯುಯಲ್ ಕೈಯಲ್ಲಿ ಕೂಡ ಒತ್ತಬಹುದು ಮತ್ತೆ ಸೆಪರೇಟ್ ಬ್ಯಾಟರಿ 8Ah ಬ್ಯಾಟರಿ ಇದು 2500 ಅದೇ 2500 ಆ 2500 ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಓಎಲ್ಜಿ ಆರ್ಯ ಆಲ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸ್ಪ್ರೇಯರ್ ಕ್ಯಾನ್ಗಳ ಬಗ್ಗೆ ಮಾಹಿತಿ ತಿಳಿಯೋಣ ಹೊಸದಾಗಿ ಯಾರಾದರೂ ನಮ್ಮ ಚಾನೆಲ್ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೂಡ ಮಾಡಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ಸ್ಪ್ರೇಯರ್ ಕ್ಯಾನು ಇದು ಯಾವ್ಯಾವ ವೆರೈಟಿ ಇದೆ ಸರ್ ಏನೇನು ಕಾಸ್ಟಲ್ಲಿದೆ ಸರ್ ಇದು ಸರ್ ನಿಮಗೆ ಫಸ್ಟು ವೆರೈಟಿ ಬಂದ್ಬಿಟ್ಟು ಏನಾಗುತ್ತೆ ಮ್ಯಾನ್ಯುಲ್ಲು ಮ್ಯಾನ್ಯುಲ್ಲು ಮ್ಯಾನ್ಯುಲ್ ಇರುತ್ತೆ ಓಕೆ ಸರ್ ಇನ್ನೊಂದು ಇವಾಗ ಏನು ಮ್ಯಾನ್ಯುಲ್ ಯಾರು ಯೂಸ್ ಮಾಡೋಲ್ಲ ಸೊ ಮ್ಯಾನ್ಯುಲು ಪ್ಲಸ್ ಬ್ಯಾಟ್ರಿ ಬ್ಯಾಟ್ರಿ ಆಪ್ರೇಟೆಡ್ ಇರುತ್ತೆ ಸೊ ಅದರಲ್ಲೂ ವರ್ಗಗಳು ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ 8Ah ಬ್ಯಾಟ್ರಿ ಬರುತ್ತೆ ಅದರಲ್ಲಿ ನಿಮಗೆ ಸುಮಾರು ಒಂದು 16 ಕ್ಯಾನ್ ಹೊಡಿಬೋದು ಆ ಥರ ಬರುತ್ತೆ ಅದರ ಜೊತೆಗೆ ಮತ್ತೆ ನೆಕ್ಸ್ಟ್ 12Ah ಬ್ಯಾಟ್ರಿ ಬರುತ್ತೆ ಸಿಂಗಲ್ ಮೋಟ್ರು ಡಬಲ್ ಮೋಟ್ರು ಈ ಥರ ವೆರೈಟಿ ಬರುತ್ತೆ ಸೊ ಅದ್ರ ಮೇಲೆ ನಿಮಗೆ ರೇಟ್ ಡಿಸೈಡ್ ಆಗುತ್ತೆ ಸರ್ ಡಿಸೈಡ್ ಆಗುತ್ತೆ ಸೊ ಬನ್ನಿ ಇವಾಗ ನೋಡಿ ಇಲ್ಲಿ ಇಲ್ಲಿ ತೋರಿಸ್ತಿರೋದಂಥದ್ದು 8Ah ಬ್ಯಾಟ್ರಿ ಇದು ಓಕೆ ಸರ್ ನಿಮ್ಗೆ ಇಲ್ಲಿ ಬರೋದಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸರಿನಾ ಸೊ ಈಗ ಏನಪ್ಪ ಕಾಸ್ಟ್ ಹೆಂಗೆ ಡಿಫರ್ ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕೇಳ್ತಾರೆ ಎಷ್ಟಿದೆ ಕೇಳ್ತಾರೆ ಇಲ್ಲಿ ಬರ್ತಾರೆ ಬಟ್ ಆದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಬ್ಯಾಟ್ರಿ ಸ್ಪ್ರೇಯರ್ ಅಂದ್ರೆ ಸ್ಪ್ರೇಯರ್ ಅದಕ್ಕೆ ಏನಿರುತ್ತೆ ಅದಕ್ಕೆ ಯಾಕೆ ಅಮೌಂಟ್ ಅಷ್ಟೇ ಬರುತ್ತೆ ಅದನ್ನ ಸ್ವಲ್ಪ ಇದು ಮಾಡಲ್ಲ ಸೊ ಇಲ್ಲಿ ವಿಷಯ ಬಂದ್ಬಿಟ್ಟು 8Ah ಬ್ಯಾಟ್ರಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಬರುತ್ತೆ ಹಾಗಾಗಿ ಇದು 2500 ಓಕೆನಾ ಇದೇ ಇದ್ರಲ್ಲಿ ಬನ್ನಿ ನೋಡಿ ಇದು 8Ah ಬ್ಯಾಟ್ರಿನ ಓಕೆ ಸರ್ ಆದ್ರೆ ಇಲ್ಲಿ ನಿಮಗೆ ಬ್ರಾಸ್ ಟೈಪ್ ಬರುತ್ತೆ ಮುಂದೆ ಮತ್ತೆ ಲಾಂಗ್ ಲ್ಯಾನ್ಸ್ ಬರುತ್ತೆ ಅದ್ರಲ್ಲಿ ನೋಡಿ ಡಿಫ್ರೆನ್ಸ್ ಏನಿದೆ ಇದು ನಿಮಗೆ ದೀರ್ಘ ಬಳಕೆ ಬರುತ್ತಾ ಮತ್ತೆ ಇದ್ರ ಜೊತೆಗೆ ಏನ್ ಮಾಡ್ತಾನೆ ಅದೇ ತರ ಫ್ಲವರ್ ನಾಜಲ್ ಕೂಡ ಕೊಡ್ತಾನೆ ಸೊ ಅದಕ್ಕೆ ಏನಪ್ಪ ಅಂದ್ರೆ ಇದಕ್ಕೆ 100 ರೂಪಾಯಿ ಜಾಸ್ತಿ ಆಗುತ್ತೆ ಅದಕ್ಕೆ 100 ರೂಪಾಯಿ ಜಾಸ್ತಿ ಆಗುತ್ತೆ 2600 ಆಗುತ್ತೆ ಸೊ ಅದಕ್ಕೋಸ್ಕರ ರೇಟ್ 100 ರೂಪಾಯಿ ಜಾಸ್ತಿ ಆಗುತ್ತೆ ಅದೇ ರೀತಿ ಬನ್ನಿ ಸರ್ ಈಗ ಮತ್ತೆ ಅದೇ ವರ್ಗದಲ್ಲಿ ಇದೆ ನೋಡಿ ಇದೇ ಇದೇ ಸೇಮ್ ಟು ಸೇಮ್ 12Ah ಬ್ಯಾಟ್ರಿ 12Ah ಬ್ಯಾಟರಿ ಹಾ ಇದರಲ್ಲಿ ಸುಮಾರು ನೀವು 32 ಕ್ಯಾನ್ 33 ಕ್ಯಾನ್ ಹೊಡಿಬಹುದು 32 ರಿಂದ 33 ಕ್ಯಾನ್ ಹೊಡಿಬಹುದು ಸಿಂಗಲ್ ಮೋಟ್ರು ಓಕೆ ಸರ್ ಮತ್ತೆ 12Ah ಓಕೆ ಸರ್ ಮತ್ತೆ ನಿಮಗೆ ನಾಜಲ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಈ ತರನೇ ಇದೆ ಸೊ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂತಂದ್ರೆ 3850 ರೂಪಾಯಿ ಆಗುತ್ತೆ ಯಾಕೆಂದ್ರೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದೆ ಇದು ಪ್ಲಾಸ್ಟಿಕ್ ಇದೆ ಮತ್ತೆ ಸೇಮ್ ಟು ಸೇಮ್ ಇದೇ ರೀತಿ ಬಂದ್ರೆ ನೀವು ಬನ್ನಿ ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಇರುವಂತದ್ದು ಕಾಣ್ತಾ ಇದೆಯಾ ನೋಡಿ ಸರ್ ಇಲ್ಲೂ ಸೇಮ್ ಅದೇ ತರ ಇದೆ ಇಲ್ಲಿ ಸ್ಪ್ರೇಯರ್ ಅಂತ ಕಾಣ್ತಿದ್ಯಲ್ಲ ಇದು ನಿಮಗೆ ಮ್ಯಾನ್ಯುಲ್ ಕೈಯಲ್ಲಿ ಕೂಡ ಒತ್ತಬಹುದು ಮತ್ತೆ ಸಪರೇಟ್ ಬ್ಯಾಟ್ರಿ 8Ah ಬ್ಯಾಟ್ರಿ ಇದು 2500 ಇನ್ನು ಅದ್ರ ಪಕ್ಕದಲ್ಲಿ ನೋಡ್ತಾ ಇರೋದು 12Ah ಬ್ಯಾಟ್ರಿ ಇದು ಮೇಲ್ಗಡೆ ಲ್ಯಾನ್ಸ್ ನೋಡಿ ನಿಮಗೆ ಬ್ರಾಸ್ ಬರುತ್ತೆ ಅದ್ರ ಜೊತೆ ನಾಜಲ್ ಬರುತ್ತೆ ಅದ್ರ ಜೊತೆ ಒಂದು ಬಲ್ಬ್ ಕೊಡ್ತಾರೆ ಅದ್ ಬಂದ್ಬಿಟ್ಟು ನಿಮ್ಗೆ 12Ah ಬ್ಯಾಟ್ರಿ ಇದು 2900 ರೂಪಾಯಿ 2900 ಓಕೆನಾ ಇನ್ನು ಇಲ್ಲೊಂದು ಕೆಳಗಡೆ ಒಂದು ಮಾಡಲು ನೋಡಿ ಸರ್ ಇದು ಇದು ಬಂದ್ಬಿಟ್ಟು ಏನಪ್ಪ ಅಂದರೆ 18 ಲೀಟ್ರ್ ಕ್ಯಾನು ಓಕೆ ಸರ್ 18 ಲೀಟ್ರ್ ಕ್ಯಾನು ಡಬಲ್ ಬ್ಯಾಟ್ರಿ 12Ah ಬ್ಯಾಟ್ರಿ ಮತ್ತೆ 2 ಮೋಟ್ರು ಡಬಲ್ ಮೋಟ್ರು ಇದಿಷ್ಟು ಫೆಸಿಲಿಟೀಸ್ ಇದೆ ಇದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ 3100 ರೂಪಾಯಿ ಅದರಲ್ಲಿ ಇರೋ ಮತ್ತೆ ಇದ್ರ ಜೊತೆ ಒಂದು ಲ್ಯಾನ್ಸ್ ಗನ್ನು ನಿಮ್ಗೇನು ನಾರ್ಮಲ್ ಸ್ಪ್ರೇಯರ್ ಅಲ್ಲಿ ಬರುತ್ತಲ್ಲ ಗನ್ನು ಆ ತರ ಗನ್ ಕೂಡ ಕೊಡ್ತೇನೆ ಸರ್ ಇದರಲ್ಲಿ ನಾರ್ಮಲ್ ಲ್ಯಾನ್ಸ್ ಕೂಡ ಕೊಡ್ತಾನೆ ಜೊತೆಗೆ ಗನ್ ಕೂಡ ಕೊಡ್ತಾರೆ ಈ ತರ ಗನ್ ಕೂಡ ಕೊಡ್ತಾನೆ ಅದಕ್ಕೋಸ್ಕರ ಇದು 3100 ರೂಪಾಯಿ ಕಾಸ್ಟ್ ಜಾಸ್ತಿ ಯಾಕೆ ಅಂದ್ರೆ ಇದಕ್ಕೆ ಇಷ್ಟೆಲ್ಲ ಆಕ್ಸೆಸರೀಸ್ ಕೊಟ್ಟು ಡಬಲ್ ಮೋಟ್ರ್ ಕೊಟ್ಟು ಮತ್ತೆ ಬ್ಯಾಟ್ರಿ 12Ah ಕೊಡ್ತಾರೆ ಸರ್ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ರೇಟ್ ಎಲ್ಲ ಅಂಗಡಿಲೂ ಕೇಳಿ ಆದ್ರೆ ಕೇಳೋದ್ರ ಜೊತೆ ಅದ್ರ ಕಾನ್ಫಿಗರೇಷನ್ ತಿಳ್ಕೊಂಡ್ ಬನ್ನಿ ಆ ಕಾನ್ಫಿಗರೇಷನ್ ಜೊತೆ ಕಂಪೇರ್ ಮಾಡಿ ಬರೀ ಅಲ್ಲೆಷ್ಟೋ ಹೇಳಿದ್ರು ಇಲ್ಲೆಷ್ಟೋ ಹೇಳಿದ್ರು ಇದಿಷ್ಟು ಅಂತ ಅಂದ್ರೆ ಅದು ಸರಿ ಹೋಗಲ್ಲ ಅಲ್ವಾ ಕಾನ್ಫಿಗರೇಷನ್ ಅವರು ಅಷ್ಟೇ ಕೊಡ್ತಾ ಇರಬೇಕು ನಾವು ಅಷ್ಟೇ ಕೊಡ್ತಾ ಇರಬೇಕು ಅವಾಗ ಕಂಪೇರ್ ಮಾಡಿ ಅವಾಗ ಮಾಡಿದ್ರೆ ಒಳ್ಳೇದು ಸರ್ ಈ ತರ ಇಷ್ಟು ವರ್ಗಗಳು ನಿಮಗೆ ಏನಪ್ಪ ಅಂದ್ರೆ ಇದು ಡೀಸೆಲ್ ಪೆಟ್ರೋಲ್ ಸರ್ ಅದು ಇದು ಮಧ್ಯದಲ್ಲಿ ಇರುವಂತದ್ದು 4-stroke ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಬ್ಯಾಕ್ ಪ್ಯಾಕ್ ಏನು 20 ಲೀಟ್ರ್ ಕ್ಯಾನ್ ಇರೋಂಥದ್ದು ಇದು ಬಂದ್ಬಿಟ್ಟು ನಿಮಗೆ 11500 ರೂಪಾಯಿ ಆಗುತ್ತೆ 11500 ಅದರಲ್ಲಿ 7500 ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ಇದೇನಪ್ಪ ಅಂದ್ರೆ 4-stroke 2-stroke ಸ್ವಲ್ಪ ಕಮ್ಮಿ ಆಗುತ್ತೆ 4-stroke ಬಂದ್ಬಿಟ್ಟು 11500 ಆಗುತ್ತೆ ಹೌದು ಸರ್ ಇನ್ನೆಲ್ಲ ಒಂದೇ ಐಟಮ್ ಅಲ್ಲ ಸರ್ ಹೌದು ಹೌದು ಎಲ್ಲ ಒಂದೇ ಐಟಮ್ ರೈತರು ಗಮನ ಹರಿಸಬೇಕಾಗಿರೋದು 8Ah ಬ್ಯಾಟ್ರಿನ 12Ah ಬ್ಯಾಟ್ರಿನ ಲ್ಯಾನ್ಸ್ ನನಗೆ ಯಾವ ತರದ್ ಸಿಗ್ತಾ ಇದೆ ಬ್ರಾಸಿನ್ ಸಿಗ್ತಾ ಇದೆಯಾ ಇಲ್ಲ ಪ್ಲಾಸ್ಟಿಕ್ ಇನ್ ಕೊಡ್ತಾ ಇದಾರಾ ಇದನ್ನ ನೋಡ್ಬೇಕು ಯಾವ ತರ ಗನ್ ಕೊಡ್ತಾ ಇದಾರೆ ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಇದು ಮೋಟರ್ ಎಷ್ಟಿದೆ ಇದನ್ನೆಲ್ಲ ತಿಳ್ಕೊಂಡು ಅದ್ರ ಮೇಲೆ ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ ನಿರ್ದಿಷ್ಟವಾಗಿ ನೀಟಾಗಿ ಅರ್ಥ ಆಗುತ್ತೆ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್